ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇವಾಗ ನಾನು ಏನ್ ಮಾಡ್ಬೇಕು? ಮೊದ್ಲು ಈ ಘಟನೆನ ಮರ್ತು ಹೊರಗ್ ಬಾ, ಅವಾಗ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಅದಕ್ ನನಗೂ ಸ್ವಲ್ಪ ಸಮಯ ಬೇಕಲ್ವಾ? ಸಮಯ ಬೇಕು ಅಂತ ಇಲ್ಲೇ ಇದ್ರೆ ಎಲ್ಲ ಸರಿ ಹೋಗಲ್ಲ. ನೀನ್ ಇದ್ರಿಂದ ಆಚೆ ಬರ್ಬೇಕು, ಅದಕ್ಕೆ ಸ್ವಲ್ಪ ದಿನ ನನ್ ಜೊತೆ ಬಾ. ದಯವಿಟ್ಟು ನನ್ನ ಫೋರ್ಸ್ ಮಾಡ್ಬೇಡ ಗೌರಿ, ಈ ವಿಷಯದಲ್ಲೂ ಹಠ ಮಾಡ್ಬೇಡ. ನಾನ್ ಅಂಕಲ್ ಆಂಟಿ ಹತ್ರ ಮಾತಾಡ್ತೀನಿ, ಸ್ವಲ್ಪ ದಿನ ನಮ್ಮ ಮನೆಗ್ ಬಾ, ನನ್ ಜೊತೆ ಇದ್ದು ಬರುವಂತೆ. ಇವಾಗ ಬೇಡ ಅನ್ಸುತ್ತೆ, ಇವಾಗ್ಲೇ ನಿನಗ್ ಜಾಗದ ಬದಲಾವಣೆ ಅವಶ್ಯಕತೆ ಇರೋದು. ಈ ವಿಚಾರದಲ್ಲಾದ್ರೂ ನನ್ ಮಾತು ಕೇಳು, ನೀನ್ ನನ್ ಜೊತೆ ಬರ್ತಾ ಇದೀಯಾ ಅಷ್ಟೇ. ಅಲ್ಲ ಅಂಜಲಿ, ನೀನ್ ನನ್ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ಯಾ ಅಷ್ಟೇ. ಸ್ವಲ್ಪ ದಿನ ನೀನು ನನ್ ಜೊತೆಲೇ ನಮ್ಮ ಮನೆಯಲ್ಲೇ ಇರ್ತೀಯ. ಬದಲಾವಣೆ ಅನ್ನೋದು ಬದುಕಿನ ಅವಶ್ಯಕತೆ ಅಲ್ಲ, ಈ ಬದಲಾವಣೆನೇ ಬದುಕು. ಕೆಲವೊಂದ್ಸಲ ನಾವು ಬದಲಾಗೋದೆ ಮುಂದಿನ ಬಾಳಿಗ್ ಬೆಳಕು. ಖಂಡಿತ ಈ ಬದಲಾವಣೆಯಿಂದ ನೀನ್ ತುಂಬಾ ಪಡ್ಕೋತೀಯ. ನಿಮ್ ಮಾತ್ ನಿಜ ನೇಹಾ ಅವ್ರೆ, ಅದ್ರಲ್ಲೂ ನನಗ್ ಮುಖ್ಯವಾಗಿ ಸಿಕ್ಕಿರೋದು ಅಭಯ್. ಈ ಪ್ರಪಂಚದಲ್ಲಿ ನಾನು ಬಯಸೋದೆ ಅಭಯ್ನ ಅಂದ್ಮೇಲೆ ಅವ್ರನ್ನ ಬಿಟ್ಟು ಬೇರೆ ಏನ್ ಬೇಕು ಹೇಳಿ. ಆದ್ರೂ ಅಭಯ್ಗೋಸ್ಕರ ನೀನ್ ಇಷ್ಟೊಂದ್ ಚೇಂಜ್ ಆಗಿದ್ಯಾ ಅಲ್ವಾ? ಜೀವನದಲ್ಲಿ ಅಭಯ್ ನನ್ನನ್ ಮಾತ್ರ ಇಷ್ಟಪಡ್ಬೇಕು, ನಾನೇ ಅವರಿಗೆ ಇಷ್ಟವಾದ ಪ್ರಪಂಚ ಆಗ್ಬೇಕು. ನಮ್ ಜೀವನದಲ್ಲಿ ಮೂರನೇ ಅವ್ರು ಬರೋವರೆಗೂ ಅಭಯ್ ನನ್ನನ್ ಮಾತ್ರ ತುಂಬಾ ಪ್ರೀತಿ ಮಾಡ್ಬೇಕು. ಆ ಮೂರನೇ ಅವರಿಂದ ಅಷ್ಟೇ ಅಭಯ್ ನನ್ ಮೇಲೆ ಇಟ್ಟಿರೋ ಪ್ರೀತಿನ ಕಿತ್ಕೊಳಕ್ ಸಾಧ್ಯ ಆಗ್ಬೇಕು. ಮೂರನೇ ಅವರ ಯಾರ್ ಗಂಗಾ? ಬೇರೆ ಯಾರು ಅಲ್ಲ, ಅದು ನಮ್ಮ ಮಗು. ಗಂಗಾ, ಮಗು ಅಂದಾಗ ನೆನಪಿಗೆ ಬಂತು, ಕೆಲವೊಂದ್ಸಲ ನಾವೇನೇನೋ ಕನ್ಸು ಕಂಡಿರ್ತೀವಿ, ಏನೇನೋ ಆಸೆ ಇಟ್ಕೊಂಡಿರ್ತೀವಿ, ಆದ್ರೆ ಎಲ್ಲ ನಾವೇನ್ ಅನ್ಕೋತೀವೋ ಅದಕ್ಕೆ ವಿರುದ್ಧವಾಗಿರುತ್ತೆ. ಇವಾಗ ಅಂಥದ್ದೇನಾಯ್ತು? ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತೋ, ಕನ್ಸು ಕಟ್ಟಿರ್ತೀವೋ, ಅಲ್ಲೇ ತೊಂದರೆಗಳು ಶುರುವಾಗೋದು. ಹಾಗೆ ನಿಮ್ ಲೈಫಲ್ಲೂ ಒಂದಷ್ಟು ತೊಂದರೆಗಳಿದ್ದಾವೆ. ತೊಂದ್ರೆನಾ? ಅದೇನ್ ಹೇಳ್ಬೇಕು ಅಂತಿದ್ದೀರಾ, ನೇರವಾಗಿ ಹೇಳಿ. ನಿನ್ನ ಮತ್ತೆ ಅಭಿ ಡೇಟ್ ಆಫ್ ಬರ್ತ್ ನೋಡ್ದೆ, ನಿಮ್ಮಿಬ್ಬರ ಡೇಟ್ ಆಫ್ ಬರ್ತ್ ಪ್ರಕಾರ ಸದ್ಯದ ಪರಿಸ್ಥಿತಿಲಿ ನಿಮ್ ಗ್ರಹಗತಿಗಳು ಸರಿ ಇಲ್ಲ. ಈ ಸಮಯದಲ್ಲಿ ಅಂದ್ರೆ 6 ತಿಂಗಳು ಒಳಗಡೆ ನೀನ್ ಪ್ರೆಗ್ನೆಂಟ್ ಆದ್ರೆ ಹುಟ್ಟು ಮಗುವಿಗೆ ತೊಂದ್ರೆ ಆಗುತ್ತೆ. ಹುಟ್ಟು ಮಗುವಿಗೆ ತೊಂದರೆ ಆಗುತ್ತೆ. ನೀಹ ಏನ್ ಹೇಳ್ತಾ ಇದ್ದೀರಾ? ಹೌದು ಗಂಗಾ, ನಮ್ ಜೀವನದಲ್ಲಿ ಇದ್ದಕ್ಕಿದ್ದಂಗೆ ಈ ಸಮಸ್ಯೆಗಳು ಬರಕ್ ಕಾರಣ ಏನ್ ಗೊತ್ತಾ? ನಮ್ ಟೈಮ್ ಸರಿ ಇಲ್ದೆ ಇರೋದು. ಯಾವಾಗ ನಮ್ ಹಣೆ ಬರಹ ಗ್ರಾಚಾರ ಸರಿ ಇರಲ್ವೋ ಅವಾಗ ಸೈಲೆಂಟ್ ಆಗಿರ್ಬೇಕು, ಹಾಗೆ ಸಂಸಾರದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಅಂದ್ಹಾಗೆ ಈ ವಿಷಯ ಅಭಯ್ ಅವ್ರಿಗೆ ಗೊತ್ತಾ? ಅಭಯ್ಗೆ ನನ್ ಮುಂಚೆನೆ ಹೇಳಿದ್ದೆ. ಅದಕ್ಕೋಸ್ಕರನೆ ನನ್ನ ದೂರ ಮಾಡ್ತಾ ಇರೋದು. ಎಷ್ಟೇ ಆದ್ರೂ ನಿನ್ನ ಒಳ್ಳೇದಕ್ಕೆ, ಮಗು ಚೆನ್ನಾಗಿರ್ಬೇಕು ಅನ್ನೋ ಕಾಣಿಕೆನೆ ಅಲ್ವಾ? ಮತ್ತೆ ಇಷ್ಟೆಲ್ಲ ಗೊತ್ತಿದ್ಮೇಲೂ ಯಾಕೆ ಹನಿಮೂನಿಗೆ ಹೋಗಕ್ ಒಪ್ಕೊಂಡ್ರು? ಅಲ್ಲ, ನಾವ್ಯಾಕೆ ಹನಿಮೂನಿಗೆ ಹೋಗ್ಬೇಕು ಹೇಳಿ ಇವಾಗ? ಅಯ್ಯೋ, ನಾನೇನೋ ಮಾಡಕ್ ಹೋದ್ರೆ ಇವಳು ಹನಿಮೂನೇ ಕ್ಯಾನ್ಸಲ್ ಮಾಡ್ತಿದ್ದಾಳಲ್ಲಪ್ಪ. ಹಾಗೇನಾದ್ರೂ ಆದ್ರೆ ಇವಳನ್ನ ಸಾಯಿಸಕ್ಕೆ ಸ್ಕೆಚ್ ಹಾಕಿರೋದು ಮಿಸ್ ಆಗೋಗುತ್ತೆ. ಆಮೇಲೆ ಅಖಿಲ ನನ್ನನ್ನಂತೂ ಸುಮ್ನೆ ಬಿಡಲ್ಲ. ಹೇಳಿ ನೇಹಾ ಅವ್ರೆ, ಮತ್ ಯಾಕೆ ಹೋಗ್ಬೇಕು? ಅಲ್ಲ ಗಂಗಾ, ಹನಿಮೂನ್ ಅಂದ್ರೆ ಬರೀ ರೊಮ್ಯಾಂಟಿಕ್ ಅಂತ ಯಾಕೆ ತಿಳ್ಕೋಬೇಕು? ಯಾವತ್ತೂ ಅಷ್ಟೇ,
ಗಂಡ ಹೆಂಡತಿ ಜೊತೆಗಿದ್ದಷ್ಟು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಜೊತೆಗೆ ಇಬ್ಬರ ಕಷ್ಟ ಇಷ್ಟಗಳನ್ನ ತಿಳ್ಕೋಬಹುದು. ಇಬ್ಬರೇ ಏಕಾಂತದಲ್ಲಿದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವಿಬ್ರು ಜೊತೆಗಿರೋದಕ್ಕೆ ಅವಕಾಶ ಸಿಗುತ್ತೆ ಅಲ್ವಾ? ಬರೀ ಎಲ್ಲ ಕೆಟ್ಟದೇ ಆಗ್ತಿದೆ ಅಂದ್ಮೇಲೆ ಒಳ್ಳೇದು ಯಾವ ರೀತಿ ಆಗುತ್ತೆ? ನನಗೆ ಯಾಕೋ ಹೋಗೋ ಮನ್ಸೇ ಇಲ್ಲ ನೇಹ. ಅಯ್ಯೋ ಗಂಗಾ, ಆ ರೀತಿ ಏನೋ ಅನ್ಕೋಬೇಡ. ಇಲ್ಲ ಅಂದ್ರೆ ನಿನಗೆ ಅದೇ ಯೋಚನೆ ಬರುತ್ತೆ, ಮತ್ತೆ ಅಭಯ್ ಕೂಡ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ದೂರ ಇರ್ತಾನೆ. ಅದಕ್ಕೋಸ್ಕರ ಜೊತೆ ಕರ್ಕೊಂಡು ಹೋಗು. ನಾಳೆ ಏನೋ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತಿನ ಖುಷಿನ ಹಾಳು ಮಾಡ್ಕೋಬಾರ್ದು. ಸದ್ಯದ ಪರಿಸ್ಥಿತಿಲಿ ಮಗು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ದಷ್ಟೆ. ಹಾಗಂತ ಅಭಯ್ ಜೊತೆ ಮಾತೆ ಬಿಟ್ಬಿಟ್ರೆ ಹೇಗೆ? ನೀನೇನು ಅಂತ ಅರ್ಥ ಮಾಡಿಸೋದಕ್ಕೆ ಇನ್ನೂ ಟೈಮ್ ಇದೆ. ಕೆಲವೊಂದ್ಸಲ ನಮ್ ಗ್ರಹಗತಿ ಸರಿ ಇಲ್ಲ ಅಂದಾಗ ನಾವು ದೇವ್ರ ಮೊರೆ ಹೋಗ್ಬೇಕಾಗತ್ತೆ. ಒಂದ್ ಕೆಲ್ಸ ಮಾಡಿ, ಇಬ್ರು ಒಂದಷ್ಟು ದೇವಸ್ಥಾನ ಸುತ್ಕೊಂಡ್ ಬನ್ನಿ. ಅದರಿಂದ ಮನ್ಸಿಗೂ ನೆಮ್ಮದಿ ಸಿಗತ್ತೆ, ಒಳ್ಳೇದು ಆಗತ್ತೆ ಅಲ್ವಾ? ಇಲ್ಲ, ಆದ್ರೂ ಹೋದ್ರೂ ಏನೂ ಇಲ್ಲ. ಅಭಯ್ ಮತ್ತೆ ನೀನು ಖುಷಿಯಾಗಿ ಹೋಗ್ತಿದ್ದೀರಾ. ಯಾವುದನ್ನು ಮನ್ಸಲ್ಲಿ ಇಟ್ಕೋಬೇಡ, ಮುಂದೆ ಎಲ್ಲ ಒಳ್ಳೇದಾಗತ್ತೆ. ಆದ್ರೆ ಆರು ತಿಂಗಳು ಎಚ್ಚರಿಕೆಯಿಂದ ಇರು ಅಷ್ಟೇ. ಇಷ್ಟು ಸುಲಭವಾಗಿ ಇವಳ ಆಸೆ ಕನಸುಗಳನ್ನ ಛಿದ್ರ ಮಾಡೋದಕ್ಕೆ ಅಭಯ ಅವಕಾಶ ಮಾಡಿಕೊಡ್ತಾನೆ ಅಂತ ನಾನು ಯೋಚನೆನೂ ಮಾಡಿರ್ಲಿಲ್ಲ. ಬಾಬಾಯ್, ನೀನ್ ಬಂದಿದ್ ಒಳ್ಳೇದೇ ಆಯ್ತು. ಏನಾದ್ರೂ ಮಾತಾಡೋದಿತ್ತ? ಹೌದಪ್ಪ, ಸಪ್ತಗಿರಿ ಎಂಟರ್ಪ್ರೈಸಸ್ಗೆ ಕೊಟೇಶನ್ ರೆಡಿ ಆಗಿದೆ, ಅದನ್ನೊಂದ್ಸತಿ ಚೆಕ್ ಮಾಡು. ಮತ್ತೆ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದ್ ಪ್ರಾಜೆಕ್ಟ್ ಶುರು ಮಾಡಿದ್ವಲ್ಲ, ಅದ್ರ ಬಗ್ಗೆ ಇನ್ಸ್ಪೆಕ್ಷನ್ ಮಾಡೋದಿಕ್ಕೆ ಸೆಂಟ್ರಲ್ ಮಿನಿಸ್ಟರ್ ಕಡೆಯವರು ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡು. ಹಾಗೆ ಅಮ್ಮಮ್ಮ, ನಾನು ಮೂರ್ನಾಲ್ಕು ದಿನ ಇರಲ್ಲ. ಇರಲ್ಲ ಅಂದ್ರೆ ಏನರ್ಥ? ಗಂಗಾ ಮತ್ತೆ ನನ್ನನ್ನ ಅಮ್ಮ ಹನಿಮೂನಿಗೆ ಕಳ್ಸೋಕೆ ಅರೇಂಜ್ಮೆಂಟ್ ಮಾಡಿದ್ದಾರೆ.